ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆ, ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೆ ಬೇಗನೆ ಪೂಜೆಯನ್ನು ಮುಗಿಸಿ ತಿಂಡಿನೂ ಕೂಡ ಮುಗಿಸ್ಕೊಂಡೆ. ಬೆಳಗಿನ ತಿಂಡಿಗೆ ರವೆ ದೋಸೆ ಮಾಡ್ಕೊಂಡಿದ್ದೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು. ರವೆ ದೋಸೆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ರವೆ ದೋಸೆ ರೆಸಿಪಿನ ಶೇರ್ ಮಾಡಿಲ್ಲ. ಆದರೆ ಕಾಯಿ ಟೊಮ್ಯಾಟೊ ಇರುತ್ತಲ್ವಾ, ಅದ್ರ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆಯೇ ಲಾಸ್ಟ್ ಟೈಮ್ ಡೈಲಿ ಹಾಕುವಂಥ ರಂಗೋಲಿನ ಶೇರ್ ಮಾಡಿದ್ದೆ, ಸೊ ಹಾಗಾಗಿ ತುಂಬ ಜನ ಡೈಲಿ ಹಾಕುವಂಥ ರಂಗೋಲಿನ ಶೇರ್ ಮಾಡಿ ಅಂತ ಹೇಳಿದ್ರಿ. ಬಾಗಿಲು ಮುಂದೆ ಆಲ್ರೆಡಿ ಮೇನ್ ಡೋರ್ ಮುಂದೆ ಹಾಕಿದ್ದೆ, ಇಲ್ಲಿ ದೇವ್ರ ಮನೆ ಮುಂದೆ ಹಾಕ್ತಾ ಇದೆ, ಸೊ ಹಾಗಾಗಿ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಕೊಳ್ಳುವಂಥ ರಂಗೋಲಿ ಇದು. ಈ ಥರ ಯಾವುದೇ ಥರ ಚುಕ್ಕಿನ ಹಾಕ್ತೆ ರಂಗೋಲಿ ಬೇಕು ಅಂದರೆ ಹೇಳಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಚುಕ್ಕಿ ಇಟ್ಟು ಪುಟ್ಟ ಪುಟ್ಟದಾಗಿ ಹಾಕುವಂತಹ ರಂಗೋಲಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಚಿಕ್ಕದು ಪುಟ್ಟ ಪುಟ್ಟದಾಗಿರುವಂಥ ಚುಕ್ಕಿ ರಂಗೋಲಿನ ಕೂಡ ಶೇರ್ ಮಾಡ್ತೀನಿ. ಅದೊಂದಿನ ಶೇರ್ ಮಾಡಿ, ಇದು ಒಂದಿನ ಶೇರ್ ಮಾಡ್ತೀನಿ. ಹಾಗೆ ನನಗೆ ಈ ರೀತಿ ಚುಕ್ಕಿ ಇಲ್ಲದೆ ಇರುವಂಥ ರಂಗೋಲಿ ಹಾಕೋದಕ್ಕೆ ತುಂಬ ಇಷ್ಟ. ಅದರಲ್ಲೂ ಬಾರ್ಡರ್ನ ಹಾಕ್ತೇನೆ, ಬಾರ್ಡರ್ ಮೇಲ್ಗಡೆ ಒಂದನ್ನು ಹಾಕಿ ಆನಂತರ ರಂಗೋಲಿ ಹಾಕೋದಕ್ಕಿಂತ ಈ ರೀತಿ ಸೈಡ್ ಸೈಡಲ್ಲಿ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕ್ಯೂಟಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ಇದೇ ರೀತಿ ರಂಗೋಲಿ ಹಾಕೋದಕ್ಕೆ ನನಗೆ ಇಷ್ಟ. ನಿಮ್ಗೆ ಯಾವ ರೀತಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಂಗೋಲಿನೆಲ್ಲ ಹಾಕಿದ ನಂತರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆನ ಮುಗಿಸ್ಕೊಂಡು ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಪೆಷಲಾಗಿ ನೈವೇದ್ಯಕ್ಕೆ ಏನೂ ಮಾಡಿರಲಿಲ್ಲ, ಬಾಳೆಹಣ್ಣಿತ್ತು ಅದನ್ನೇ ಇಡ್ಬೋದಿತ್ತು, ಆದರೆ ಅದರಲ್ಲೂ ಕೂಡ ಸ್ಪೆಷಲಾಗಿ ಏನಾದರೂ ಮಾಡಿ ಇಡೋಣ ಅಂತ ಇಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರೆಸಿಪಿಗೆ ಪಚ್ಚಬಾಳೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಏಲಕ್ಕಿ ಬಾಳೆಹಣ್ಣಿತ್ತು, ಸೊ ಹಾಗಾಗಿ ಅದನ್ನೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡ್ಮೇಲೆ ಕಲ್ ಸಕ್ಕರೆನ ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಕ್ರಶ್ ಮಾಡಿ ಕೂಡ ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೀವು ಖರ್ಜೂರ ಹಾಗೆಯೇ ಜೇನುತುಪ್ಪ ಇದ್ದರೆ ಹಾಕ್ಕೋಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಸೇರಿಸ್ಕೊಂಡು ನೈವೇದ್ಯ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ತುರಿದು ಕೂಡ ಸೇರಿಸ್ಕೋಬೋದು. ಹಾಗೆ ಇಲ್ಲಿ ನೈವೇದ್ಯ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚಿಗೆ ಕಾಯಿ ಟೊಮೆಟೊ ಇರುತ್ತಲ್ವ ಅದರಿಂದ ಚಟ್ನಿ ಮಾಡ್ಕೋತಾ ಇದ್ದೀನಿ. ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಅಲ್ಲದೆ ಇಡ್ಲಿ ದೋಸೆ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ಕೆಜಿಯಷ್ಟು ಟೊಮೆಟೊ ಕಾಯಿನ ತರಿಸ್ಕೊಂಡಿದ್ದೆ, ಅದರಲ್ಲಿ 5 ಮಾತ್ರ ಬಳಸ್ಕೊಂಡು ಇಲ್ಲಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಕಾಯಿನ ಈ ರೀತಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು
ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಕೂಡ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡು ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈ ಕಾಯಿ ಟೊಮೆಟೋನ ಕಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡದಾಗಿಯೂ ಕೂಡ ಕಟ್ ಮಾಡ್ಕೋಬೋದು, ಅಂದರೆ ನಾರ್ಮಲ್ ಆಗಿ ಪುಲಾವ್ಗೆಲ್ಲ ಮಾಡ್ಕೋತೀವಲ್ವ ಆ ಥರ, ಇಲ್ಲ ಅಂತಂದರೆ ಈ ರೀತಿ ಸಣ್ಣದಾಗಿ ಉದ್ದದಾಗಿಯೂ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ತೀರಾ ಸಣ್ಣದಾಗಿಯೂ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಾಯಿ ಟೊಮೆಟೋದಲ್ಲಿ ತುಂಬ ರೆಸಿಪೀಸ್ಗಳನ್ನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಟೊಮೆಟೋನ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ ಬೇರೆ ರೆಸಿಪೀಸ್ಗಳನ್ನೂ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಈ ರೀತಿ ಟೊಮೆಟೊ ಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಸಣ್ಣದಾಗಿ ಇರತ್ತೆ, ನಾನು ಮೊದಲೇ ಹೇಳಿದಾಗೆ ದೊಡ್ಡ ದೊಡ್ಡ ಹೋಳುಗಳಾಗಿಯೂ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ಕಾಯಿ ಟೊಮೆಟೋನೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಾಗತ್ತೆ. ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿನೇ ಹಾಕ್ಕೋಬೇಕು. ನೀವು ಹಸಿಮೆಣಸಿನಕಾಯಿ ಬದಲಾಗಿ ಒಣಗಿರುವಂತಹ ಮೆಣಸಿನಕಾಯಿನೂ ಕೂಡ ಹಾಕ್ಕೋಬೋದು, ಗ್ಯಾಸ್ಟ್ರಿಕ್ ಆಗುತ್ತೆ, ಹಸಿಮೆಣಸಿನಕಾಯಿ ಬೇಡ ಅಂದರೆ ಅದನ್ನು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಸೈಡಲ್ಲಿ ಹುಣಸೆ ಹಣ್ಣನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು, ಹಾಗೆ ಚಟ್ನಿ ಮಾಡ್ಕೊಳ್ಳುವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಅದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಈ ರೀತಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಅಂದರೆ ಕಾಲು ಸ್ಪೂನ್ಗಿಂತ ಕಡಿಮೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಬೌಲ್ಗೆ. ಹಾಗೆಯೇ ಅದರಲ್ಲೇ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಕಾಲು ಸ್ಪೂನ್ಗಿಂತ ಕಡಿಮೆ ಮೆಂತ್ಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಬೇಕಾಗತ್ತೆ. ಈರುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು 10-12 ಎಸಳಷ್ಟು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೋತೀನಿ. ಅದಾದಮೇಲೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಪೂಜಾಗ ಫುಡ್ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಈ ರೆಸಿಪಿನ ಶೂಟ್ ಮಾಡ್ಕೋತಾ ಇರೋದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಆ ನಂತರ ಇಲ್ಲಿ ಅಡುಗೆನ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದದ ನಂತರ ಈ ರೆಡಿ ಮಾಡಿಟ್ಕೊಂಡಿರುವಂತಹ, ಅಂದರೆ ಸಾಸಿವೆ, ಜೀರಿಗೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಈ ಕಡಲೆ ಬೀಜನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿನ ಮುರಿದೇನೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಮುರಿದು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಕಾಯಿ ಟೊಮೆಟೋನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಬೇಯುತ್ತೆ, ಹಾಗೆ ಬೇಗ ಸಾಫ್ಟ್ ಆಗಿಯೂ ಕೂಡ ಆಗುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಸಾಕು. ಬಾಡಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕು. ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಈ ಹಂತದಲ್ಲಿ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸ್ಮೂತಾಗಿ, ಅಂದರೆ ತೀರಾ ಸ್ಮೂತಾಗಿಯೂ ಕೂಡ ಇರಬಾರ್ದು, ತೀರಾ ತರಿತರಿಯಾಗೂ ಕೂಡ ಇರಬಾರ್ದು, ಮೀಡಿಯಮ್ ಆಗಿ ಇದನ್ನು ರುಬ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಹಾಗೆಯೇ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಕಾಯಿ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಈ ಚಟ್ನಿ, ಸೈಡಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇಟ್ಕೊಂಡು, ಅಂದರೆ ಕುರುಕಲು ತಿಂಡಿ ಏನಾದರೂ ಇಟ್ಕೊಂಡು ನೆಂಚ್ಕೊಳ್ಳೋಕೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಇಡ್ಲಿ, ದೋಸೆ, ಚಪಾತಿಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್. ಒಂದು ಸಾರಿ ಬೇಕಿದ್ರೆ ಇದನ್ನು ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹಾಗೆಯೇ ಸಾಯಂಕಾಲ ಸ್ವಲ್ಪ ಅಮ್ಮ ಮಾವಿನಕಾಯಿನ ತೊಗೊಂಡು ಬಂದಿದ್ರು, ಮತ್ತೆ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಾಕಿದ್ದೆ ಅಲ್ವಾ, ಅದಿನ್ನೇನು ಆಲ್ರೆಡಿ ಖಾಲಿ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ, ಅದು ಹಾಗೇ ಇದೆ ಇನ್ನು. ಆದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಖಾಲಿ ಆಗಿಬಿಡತ್ತೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿನ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಹಾಗೆಯೇ ರೈಸ್ ಕೂಡ ಮಾಡಿದ್ದೆ ಮಧ್ಯಾಹ್ನ, ಅದು ಕೂಡ ಉಳಿದಿತ್ತು. ಸೊ ಹಾಗಾಗಿ ನೈಟ್ ಡಿನ್ನರ್ಗೆ ಏನೂ ಸ್ಪೆಷಲಾಗಿ ಮಾಡ್ಕೊಂಡಿರಲಿಲ್ಲ. ಮೊಸರನ್ನ ಕಲಸ್ಕೊಂಡಿದ್ದೆ, ಮೊಸರನ್ನಕ್ಕೂ ಕೂಡ ಏನೂ ಹಾಕ್ಕೊಂಡಿರಲಿಲ್ಲ, ಪ್ಲೈನಾಗಿ ಹಾಲು ಮತ್ತು ಮೊಸರು, ಉಪ್ಪು ಮತ್ತು ಅನ್ನ ಇಷ್ಟನ್ನು ಹಾಕಿ ಕಲಸ್ಕೊಂಡಿದ್ದೆ. ಈ ಮೊಸರನ್ನಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ,
ತುಂಬಾನೇ ಚೆನ್ನಾಗಿ ಬಂದಿತ್ತು. ಇದು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡಿರುವಂಥದ್ದು, ಅಂದರೆ ಬಿಸಿ ಬಿಸಿ ಎಣ್ಣೆನ ಹಾಕಿ ಮಾಡ್ಕೊಂಡಿರುವಂಥದ್ದು. ಇದರ ರೆಸಿಪಿನೂ ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜ್, ಪೂಜಕ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ವಾ, ಅದರಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಕೂಡ ತಿನ್ಬೋದು, ಬರೀ ಬಾಯಿಗೆ, ಅಷ್ಟು ಚೆನ್ನಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ, ಒಂದು ವೀಕ್ ತನಕ ಇಟ್ಕೊಂಡು ತಿನ್ಬೋದು ಅಂತ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.